ಏನು ಕ್ಷೇತ್ರದ ಇಂಚಿಂಚನ್ನು ಮನೆ ಮನೆನೂ ಸರ್ವೆ ಮಾಡಿ ಲೆಕ್ಕಾಚಾರ ಮಾಡ್ಕೊಂಡು ಅಕಾಡ ಕೇಳಿದಂಗೆ ಕಾಣ್ತಾ ಇತ್ತು ಸರ್. ಅವೆಲ್ಲ ಏನಿಲ್ಲ, ನನಗೆ ಜನಗಳ ಮೇಲೆ ಒಂದು ನಂಬಿಕೆ ಇದೆ. ನಾವು ಮಾಡ್ತಾರೋ ಕೆಲಸದ ಉದ್ದೇಶದ ಮೇಲೆ ಒಂದು ನಂಬಿಕೆ ಇದೆ, ಭಗವಂತನ ಮೇಲೆ ಒಂದು ನಂಬಿಕೆ ಇಟ್ಟಿದ್ದೀವಿ. ಸೊ ಹಂಗಾಗಿ ಬಂದಿದ್ದೀನಿ ಸರ್. ನಾನೇನು ತುಂಬ ಲೆಕ್ಕಾಚಾರ ಹಾಕಲ್ಲ, ನಂದೊಂದು ಸ್ವಭಾವ ಇದೆ. ಯಾವ ನನಗೆ ಬೇಕು ಬೇಡ ಎರಡೇ, ಬೇಕು ಏನಕ್ಕೆ ಬೇಕು ಬೇಡ ಏನಕ್ಕೆ ಬೇಡ ಅನ್ನೋದು ನಾನು ಯೋಚನೆ ಮಾಡಲ್ಲ. ಬೇಕು ಬೇಕು ಅಷ್ಟೇ. ನನ್ನ ಪ್ರಕಾರ ಇದು ಬಿಳಿ ಶರ್ಟು, ಇದು ಕಪ್ಪು ಶರ್ಟ್ ಅಷ್ಟೇ. ಯಾಕೆ ಇದು ಕಪ್ಪು, ಯಾಕೆ ಇದು ಬಿಳಿ, ಇನ್ ಡೆಪ್ ನಾನು ಹೋಗೋದೇ ಇಲ್ಲ. ಸೊ ಆದಷ್ಟು ತುಂಬ ಸಿಂಪಲ್ ಲೈಫ್ ಲೀಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮುಖ್ಯವಾಗಿ ನೀವು ಹೇಳ್ದಂಗೆ ಸರ್ವೆ ಗಿರ್ವೆ ಎಲ್ಲ ಮಾಡಿ ಟೈಮ್ ವೇಸ್ಟ್ ಮಾಡಿ ನಮ್ಮ ತಲೆ ಗೊಬ್ಬರ ಮಾಡ್ಕೊಳ್ಳೋದಕ್ಕಿಂತ ಕ್ಲಿಯರಾಗಿ ಹೋಗಬೇಕು ಅಷ್ಟೆ. ಅಬ್ಸ್ಟ್ರಕಲ್ಸ್ ಬರ್ತವೆ, ಅದನ್ನು ಭೇದಿಸ್ಕೊಂಡೇ ಹೋಗ್ಬೇಕು. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.